ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮಾದಿ ಸರ್ಕಾರ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ತಿದ್ದಂಗೆ ಒಂದಷ್ಟು ಸಚಿವ ಸ್ಥಾನಗಳು ಬಾಕಿ ಉಳ್ಕೋತು. ವಿಜಯೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಒಂದಷ್ಟು ಷಡ್ಯಂತ್ರ ನಡೀತು. ಹೀಗಾಗಿ ಸಾಕಷ್ಟು ಸಚಿವ ಸ್ಥಾನಗಳು ಬಾಕಿ ಉಳಿದು ಅನ್ನೋ ಕೂಡ ಚರ್ಚೆ ಇದೆ. ಈಗಾಗಲೇ ಚುನಾವಣೆ ಹೊಸ್ತಿಲಲ್ಲಿ ನಾವು ಇದ್ದೇವೆ. ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ. ಹಂಗಾಗಿ ಹಿಂದೇನಾಯಿತು ಅನ್ನೋದಕ್ಕೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಯಡಿಯೂರಪ್ಪನವರು ಕೂಡ ಯಾವತ್ತೂ ಕೂಡ ರಾಜಕೀಯದಲ್ಲಿ ಮುಂದೆ ಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನು ಹಿಡ್ಕೊಂಡು ಯಾವತ್ತೂ ಕೂಡ ಹೋರಾಟ ಮಾಡೋದಂತಾರಲ್ಲ. ನಾನು ಕೂಡ ಇವತ್ತು ವರಿಷ್ಠರು ರಾಜ್ಯದ ಹಿರಿಯರು ನನ್ನ ಬಗ್ಗೆ ಇಷ್ಟೊಂದು ಅಪೇಕ್ಷೆನ ನಿರೀಕ್ಷೆನೇ ಇಟ್ಟಂಥ ಸಂದರ್ಭದಲ್ಲಿ ನನ್ನ ಗುರಿ ನನ್ನ ಕೈಲಾದಷ್ಟು ಪಕ್ಷಕ್ಕೆ ಸಂಘಟನೆಗೆ ಒಂದು ಶಕ್ತಿನ ತುಂಬಬೇಕು ಒಂದು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಬಿಟ್ಟರೆ ನಾನೇನೋ ಮಂತ್ರಿ ಆಗಬೇಕು ಅಂತ ಕನಸನ್ನು ಹಿಡ್ಕೊಂಡು ನಾನು ಇವತ್ತು ರಾಜಕೀಯದಲ್ಲಿ ಇಳಿದಿಲ್ಲ. ಮತ್ತೊಂದು ಕಡೆ ವಿಜಯೇಂದ್ರ ಅವರಿಗೆ ರಾಜಕೀಯ ಹೊಸತಲ್ಲ. ವಿಜಯೇಂದ್ರ ಒಂಥರ ಈ ಬಾರಿ IPL ಇಂಪ್ಯಾಕ್ಟ್ ಪ್ಲೇಯರ್ ಇದ್ದಂಗೆ, ಅವ್ರಿಗೆ ಫಾರ್ಮೆಟ್ ಮಾತ್ರ ಹೊಸದು. ಈಗಾಗಲೇ ಬೈ ಎಲೆಕ್ಷನ್ಗಳನ್ನ ಆರಾಮ್ಸೆ ಮುಗಿಸ್ಕೊಟ್ಟಿದ್ದಾರೆ. ರಾಜ್ಯ BJP ಅತಿ ದೊಡ್ಡ ಯುವ ಶಕ್ತಿ. ಆದರೆ ಚುನಾವಣಾ ರಾಜಕೀಯ ಈ ಬಾರಿ ಅವ್ರಿಗೆ ಹೊಸ್ತು, ಒಂದು ಫಾರ್ಮೆಟ್ ಹೊಸ್ತು. ಬೆಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋ ಚರ್ಚೆ ಕೂಡ ನಡೀತಿದೆ ರಾಜ್ಯ ರಾಜಕೀಯದಲ್ಲಿ. ಒಂದಂತೂ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಶಿರಾ ಮತ್ತು ಕೆಆರ್ಪೇಟೆ ಉಪಚುನಾವಣೆ ನಾನು ಅಭ್ಯರ್ಥಿಯಾಗಿ ಗೆದ್ದರೆ ಎಷ್ಟು ಸಂತೋಷ ಪಡ್ತಿದ್ದೆ ಅಂದರೆ 100 ಪಟ್ಟು ಸಂತೋಷ ಪಟ್ಟಿದ್ದೇನೆ. ನನ್ನ ಕಾರ್ಯಕರ್ತರ ಮಧ್ಯೆ ಅವರ ಒಡನಾಟ, ಅಲ್ಲೇ 15-20 ತಿಂಗಳುಗಟ್ಟಲೆ ಇದ್ದು ಅವ್ರ ಜೊತೆ ಹಳ್ಳಿಗಳ ಪ್ರವಾಸ ನಿಜವಾಗ್ಲೂ ಕೂಡ ನನಗೆ ಒಂದು ರೀತಿ ಪ್ರೇರಣೆ ಕೂಡ ತಂದುಕೊಟ್ಟಿದೆ ನನಗೆ. ಇದು ಶಿಕಾರಿಪುರ ಮೊದಲ ಬಾರಿ ಒಂದು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ನನಗೆ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಇಲ್ಲಿ ನಾನು ನಿರಾಳವಾಗಿ ಎಲ್ಲ ಗ್ರಾಮಗಳಿಗೂ ಭೇಟಿಯನ್ನು ಕೊಟ್ಟು ಭಾಳ ಸಂತೋಷವಾಗಿ ಎಲ್ಲರನ್ನು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ನಮಗೆ ಗಾಬರಿ ಆಗತಕ್ಕಂಥದ್ದೇನೂ ಇಲ್ಲ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ತಂದೆಯವರು ಮಾಡಿದ್ದಾರೆ, ರಾಘಣ್ಣವರು ಮಾಡಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕರ್ತರ ಪಡೆ ಏನಿದೆಯಲ್ಲ ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕಾರ್ಯಕರ್ತರ ಪಡೆ ಇದರ ಶಕ್ತಿಯ ಆಧಾರದ ಮೇಲೆ ನಾವು ಚುನಾವಣೆ ಗೆಲ್ತಕ್ಕಂಥದ್ದು. ಎಸ್, ಮೊದಲ ಚುನಾವಣೆ ಯಾವುದೇ ಚುನಾವಣೆ ಆದರೂ ಕೂಡ ಗಂಭೀರವಾಗಿ ತೆಗೆದುಕೋಬೇಕಾಗ್ತದೆ. ನಮ್ಮ ವಿರೋಧಿಗಳನ್ನ ಅವ್ರನ್ನ ವೀಕ್ ಅಂತೇಳಿ ನಾವು ತೆಗೆದುಕೊಳ್ಳಬಾರ್ದು. ಹಾಗಾಗಿ ವಿರೋಧ ಪಕ್ಷದವ್ರು ಯಾರೇ ಅಭ್ಯರ್ಥಿದ್ರು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಮೂರನೇ ಬಾರಿಗೆ ನಾವು ಇವತ್ತು ಪ್ರವಾಸ ಗ್ರಾಮಗಳಿಗೆ ಭೇಟಿಯನ್ನು ಕೊಡ್ತಿರ್ತಕ್ಕಂಥ ಹಗುರವಾಗಿ ಅದನ್ನು ಕೂಡ ತೆಗೆದುಕೊಂಡಿಲ್ಲ.